ನಮ್ಮ ಸುಂದರವಾದ ಸೌರಮಂಡಲ, ನಮ್ಮ ಸುಂದರವಾದ ಸೌರಮಂಡಲದಲ್ಲಿ ಒಟ್ಟಾರೆಯಾಗಿ 8 ಗ್ರಹಗಳಿವೆ. ಆ ಸುಂದರವಾದಂತಹ 8 ಗ್ರಹಗಳು ಯಾವುದೆಂದರೆ, ಮೊಟ್ಟ ಮೊದಲನೆಯದಾಗಿ ಸೂರ್ಯನಿಗೆ ಸಮೀಪವಿರುವಂತಹ ಬುಧ ಗ್ರಹ. ಈ ಗ್ರಹದ ವಿಶೇಷತೆ ಏನಂತಂದರೆ, ಈ ಬುಧ ಗ್ರಹಕ್ಕೆ ಯಾವುದೇ ಉಪಗ್ರಹ ಇಲ್ಲ. ನಮ್ಮ ಭೂಮಿಗೆ ಹೇಗೆ ಚಂದ್ರನಿದ್ದಾನೋ ಆ ರೀತಿ ಬುಧ ಗ್ರಹಕ್ಕೆ ಯಾವುದೇ ಚಂದ್ರ ಇಲ್ಲ. ಮತ್ತು ಇಲ್ಲಿ ಬಹು ಮುಖ್ಯವಾದಂತಹ ಸಂಗತಿ ಅಂದರೆ, ನಮ್ಮ ಸೌರಮಂಡಲದಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವಂತಹ ಗ್ರಹ ಅಂದರೆ ಅದು ಬುಧ ಗ್ರಹ. ಈ ಗ್ರಹಕ್ಕೆ ಮರಿನೇರ್ 10 ಮತ್ತು ಮೆಸೆಂಜರ್ ಅನ್ನೋ ನೌಕೆಗಳನ್ನು ನಾಸಾ ಅಂದರೆ ಅಮೇರಿಕದ ನಾಸಾವು ಅಲ್ಲಿ ಅಧ್ಯಯನ ಮಾಡೋದಕ್ಕೆ, ಅಲ್ಲಿ ಏನು ವಾತಾವರಣ ಇದೆ, ಅಲ್ಲಿ ಏನು ಜೀವಿಗಳಿದಾವ ಇಲ್ಲ ಅನ್ನೋದಕ್ಕೆ, ಆ ಗ್ರಹದ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಮರಿನರ್ 10 ಮತ್ತು ಮೆಸೆಂಜರ್ ಅನ್ನೋ ನೌಕೆಗಳನ್ನು ನಾಸಾವು ಬುಧ ಗ್ರಹಕ್ಕೆ ಕಳಿಸಿತ್ತು. ಮತ್ತು ಈ ಬುಧ ಗ್ರಹಕ್ಕೆ ಸೂರ್ಯನ ಸುತ್ತ ತಿರುಗಲು 88 ದಿನಗಳು ಬೇಕು. ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು, ನಮ್ಮ ಸೌರಮಂಡಲದಲ್ಲಿರುವ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ವೃತ್ತಾಕಾರದಲ್ಲಿ ತಿರುಗೋದಿಲ್ಲ. ನಮ್ಮ ಸೌರಮಂಡಲದ ಎಲ್ಲ ಗ್ರಹಗಳು ಎಲಿಪ್ಸಿಯ ಮಾದರಿಯಲ್ಲಿ ಸೂರ್ಯನನ್ನು ಸುತ್ತುತ್ತವೆ, ಅಂದರೆ ಅಂಡಾಕಾರದ ಮಾದರಿಯಲ್ಲಿ ಸೂರ್ಯನನ್ನು ಸುತ್ತುತ್ತವೆ, ವೃತ್ತಾಕಾರದ ಮಾದರಿಯಲ್ಲಿ ಅಲ್ಲ. ಸೌರಮಂಡಲದ ಎರಡನೆಯ ಗ್ರಹ ಶುಕ್ರಗ್ರಹ. ಈ ಶುಕ್ರಗ್ರಹದ ವಿಶೇಷತೆಗಳು ಏನಂತಂದರೆ, ಈ ಶುಕ್ರಗ್ರಹವು ಸೌರಮಂಡಲದಲ್ಲಿ ಸೂರ್ಯನನ್ನು ಬಿಟ್ಟರೆ ಅತಿ ಪ್ರಕಾಶಮಾನವಾಗಿರುವಂತಹ ಕಾಯ ಶುಕ್ರಗ್ರಹ. ಈ ಶುಕ್ರಗ್ರಹದ ಇನ್ನೊಂದು ವಿಶೇಷತೆ ಏನಂದರೆ, ಸೌರಮಂಡಲದಲ್ಲಿ ಯುರೇನಸ್ ಮತ್ತು ಶುಕ್ರ ಹೊರತುಪಡಿಸಿ ಉಳಿದೆಲ್ಲ ಗ್ರಹಗಳು ತಮ್ಮ ಸುತ್ತ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತವೆ, ಭ್ರಮಣೆಯನ್ನು ಮಾಡ್ತವೆ. ಆದರೆ ಶುಕ್ರಗ್ರಹ ಮತ್ತು ಯುರೇನಸ್ಗಳು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತವೆ, ತಮ್ಮ ಸುತ್ತ, ಸೂರ್ಯನ ಸುತ್ತ ಅಲ್ಲ, ತಮ್ಮ ಸುತ್ತ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತವೆ. ಹೀಗಾಗಿ ಸೂರ್ಯೋದಯವು ಶುಕ್ರಗ್ರಹದಲ್ಲಿ ಪಶ್ಚಿಮ ದಿಕ್ಕಿಗೆ ಆಗುತ್ತೆ, ಆದರೆ ನಮ್ಮ ಭೂಮಿಯಲ್ಲಿ ಪೂರ್ವಕ್ಕೆ ಸೂರ್ಯೋದಯ ಆಗುತ್ತದೆ. ಮತ್ತು ಈ ಶುಕ್ರಗ್ರಹಕ್ಕೆ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಕರಿತೀವಿ. ನಾವು ಕನ್ನಡದಲ್ಲಿ ಏನು ಬೆಳಚುಕ್ಕಿ ಅಂತ ಕರಿತೀವಿ, ಯಾಕಂದರೆ ಇದು ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗಲ್ಲಿ ಕಾಣಿಸುತ್ತೆ ಮತ್ತು ಈವ್ನಿಂಗ್ ಅಂದರೆ ಸಾಯಂಕಾಲವೂ ಕೂಡ ಇದು ಆಕಾಶದಲ್ಲಿ ಬರಿಗಣ್ಣಿಗೆ ಕಾಣಿಸುತ್ತೆ. ಹೀಗಾಗಿ ಇದಕ್ಕೆ ಮಾರ್ನಿಂಗ್ ಸ್ಟಾರ್ ಮತ್ತು ಈವ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಶುಕ್ರಗ್ರಹವು ಸೌರಮಂಡಲದಲ್ಲಿ ಅತ್ಯಂತ ಬಿಸಿಯಾದಂತಹ ಗ್ರಹ. ಇಲ್ಲಿ ನೀವು ಗಮನಿಸಬೇಕು, ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹ ಬುಧ ಗ್ರಹ, ಆದರೆ ಅದು ಅತ್ಯಂತ ಬಿಸಿಯಾಗಿಲ್ಲ. ಶುಕ್ರಗ್ರಹಕ್ಕೆ ಹೋಲಿಕೆ ಮಾಡಿ ನೋಡಿದರೆ ಶುಕ್ರಗ್ರಹವೇ ಅತ್ಯಂತ ಬಿಸಿಯಾಗಿದೆ. ಯಾಕಂತಂದರೆ ಶುಕ್ರಗ್ರಹದ ಮೇಲ್ಮೈ ವಾತಾವರಣವು ಕಾರ್ಬನ್ ಡೈಆಕ್ಸೈಡ್ ಹಾಗೂ ಇತರೆ ಅನಿಲಗಳಿಂದ ಮಾರ್ಪಟ್ಟಿದೆ. ಹೀಗಾಗಿ ಸೂರ್ಯನಿಂದ ಬರುವಂತಹ ವಿಕಿರಣಗಳು, ಶಾಖಗಳು ಈ ಶುಕ್ರಗ್ರಹದ ವಾತಾವರಣದಲ್ಲಿಯೇ ಉಳಿಯುತ್ತವೆ ಮತ್ತು ಅವುಗಳು ಪ್ರತಿಫಲನಗೊಳ್ಳುವಾಗ ಈ ಮೋಡಗಳು ಹೊರಗಡೆ ಈ ಕಿರಣಗಳನ್ನು ಕಳಿಸೋದಿಲ್ಲ. ಮೋಡಗಳು ತಮಗೆ ಬಂದಿರುವಂತಹ ಕಿರಣಗಳನ್ನು ಮತ್ತೆ ಶುಕ್ರಗ್ರಹಕ್ಕೆ ಪ್ರತಿಫಲನ ಮಾಡೋದ್ರಿಂದ ಶಾಖವು ಶುಕ್ರಗ್ರಹದಿಂದಾಚೆಗೆ ಹೋಗೋದೇ ಇಲ್ಲ. ಹೀಗಾಗಿ ನಮ್ಮ ಸೌರಮಂಡಲದಲ್ಲಿ ಅತ್ಯಂತ ಬಿಸಿಯಾದಂತಹ ಗ್ರಹ ಅಂದರೆ ಶುಕ್ರಗ್ರಹ. ಮಾರ್ನಿಂಗ್ ಸ್ಟಾರ್, ಈವ್ನಿಂಗ್ ಸ್ಟಾರ್, ಬೆಳಚುಕ್ಕಿ ಅಂತ ಏನಂತ ಕರಿತೀರಿ, ಇದೇ ಶುಕ್ರಗ್ರಹ. ಸೂರ್ಯನಿಂದ ಮೂರನೆಯ ಅತಿ ಸಮೀಪವಿರುವ ಗ್ರಹ ಅಂದರೆ ಭೂಮಿ. ಈ ಭೂಮಿಯ ಬಗ್ಗೆ ನಾನು ಹೆಚ್ಚಿಗೆ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತು ಭೂಮಿಯ ಬಗ್ಗೆ. ಯಾಕಂದರೆ ನಾವು ನೀವು ವಾಸಿಸೋದು ಭೂಮಿಯ ಮೇಲೇ. ಭೂಮಿಗೆ ಇರೋದು ಒಂದು ಉಪಗ್ರಹ, ಅದು ಯಾವುದಂದರೆ ಚಂದ್ರ. ಭೂಮಿಯು ಸೂರ್ಯನ ಸುತ್ತಲೂ 365 ದಿನಗಳನ್ನು ತೆಗೆದುಕೊಳ್ಳುತ್ತೆ ಮತ್ತು ಭೂಮಿಯು ತನ್ನ ಅಕ್ಷದ ಮೇಲೆ ಒಂದು ಸುತ್ತನ್ನು ಸುತ್ತಾಕಲು 24 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ಸೂರ್ಯನಿಗೆ ಸಮೀಪವಿರುವ ನಾಲ್ಕನೆಯ ಗ್ರಹ ಅಂದರೆ ಮಂಗಳ ಗ್ರಹ. ಈ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಎಲ್ಲರೂ ಕರೀತಾರೆ. ಯಾಕಂದರೆ ಮಂಗಳ ಗ್ರಹದ ಮೇಲ್ಮೈ ಐರನ್ ಆಕ್ಸೈಡ್ ಧೂಳಿನಿಂದ ಕೂಡಿದೆ. ಐರನ್ ಆಕ್ಸೈಡ್ ಕೆಂಪು ಬಣ್ಣದಿಂದ ಇರುತ್ತೆ. ಹೀಗಾಗಿ ಮಂಗಳ ಗ್ರಹವು ನೋಡೋದಕ್ಕೆ ಕೆಂಪಾಗಿ ಕಾಣಿಸುತ್ತೆ. ಈ ಮಂಗಳ ಗ್ರಹವನ್ನು ರೋಮನ್ ಗಾಡ್ ಆಫ್ ವಾರ್ ಅಂತ ಕರೀತಾರೆ, ಅಂದರೆ ರೋಮನ್ನರ ಯುದ್ಧ ದೇವತೆ ಅಂತ ಕರೀತಾರೆ. ಈ ಮಂಗಳ ಗ್ರಹಕ್ಕೆ ಸೂರ್ಯನನ್ನು ಒಂದು ಸಲ ಸುತ್ತು ಹಾಕಲು 687 ದಿನಗಳು ಬೇಕು. ಮತ್ತು ನಿಕ್ಸ್ ಒಲಿಂಪಿಯಾ ಅಂದರೆ ಸೌರಮಂಡಲದಲ್ಲೇ ಅತಿ ಎತ್ತರವಾದಂತಹ ಶಿಖರ ನಿಕ್ಸ್ ಒಲಿಂಪಿಯಾ,
ಈ ಮಂಗಳ ಗ್ರಹದಲ್ಲಿದೆ. ನಮ್ಮ ಭೂಮಿಯ ಮೇಲೆ ಅತಿ ಎತ್ತರವಾದಂತಹ ಶಿಖರ ಅಂದರೆ ಮೌಂಟ್ ಎವರೆಸ್ಟ್. ಆದರೆ ನಮ್ಮ ಸೌರ ಮಂಡಲಕ್ಕೆ ಹೋಲಿಕೆ ಮಾಡಿ ನೋಡಿದರೆ ನಿಕ್ಸ್ ಒಲಿಂಪಿಯಾ ಇದು ಮಂಗಳ ಗ್ರಹದಲ್ಲಿದೆ. ಇದು ಅತ್ಯಂತ ಎತ್ತರವಾದಂತಹ ಶಿಖರ ನಮ್ಮ ಸೌರ ಮಂಡಲದಲ್ಲಿ. ಮಂಗಳ ಗ್ರಹಕ್ಕೆ ಎರಡು ಉಪಗ್ರಹಗಳಿವೆ, ಯಾವುದಂದರೆ ಫೋಬೋಸ್ ಮತ್ತು ಡಿಮೋಸ್. ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಛಿದ್ರ ಛಿದ್ರವಾಗಿ ಹರಡಿಕೊಂಡಿರುವಂತಹ ಕಾಯಗಳಿಗೆ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಆಸ್ಟ್ರಾಯ್ಡ್ಸ್ ಅಂತ ಕರಿತೀವಿ. ಇವುಗಳಿಗೆ ಸಾಮಾನ್ಯವಾಗಿ ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಂತ ಕರಿತೀವಿ. ಯಾಕಂದರೆ ಇವು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಪಟ್ಟಿಯಂತೆ ಹರಡಿಕೊಂಡಿವೆ. ಈಗ ಇವುಗಳಿಗೆ ಆಸ್ಟ್ರಾಯ್ಡ್ ಬೆಲ್ಟ್ಸ್ ಅಂತ ಕರಿತೀವಿ. ಸೂರ್ಯನಿಂದ ಐದನೇ ಅತಿ ದೂರದಲ್ಲಿರುವ ಗ್ರಹ ಮತ್ತು ಸೌರ ಮಂಡಲದಲ್ಲೇ ಅತ್ಯಂತ ದೊಡ್ಡದಾಗಿರುವಂತಹ ಗ್ರಹವೇ ಗುರುಗ್ರಹ. ಈ ಗುರುಗ್ರಹಕ್ಕೆ ನಾಲ್ಕು ಅತ್ಯಂತ ದೊಡ್ಡ ಉಪಗ್ರಹಗಳಿವೆ. ಗೆಲಿಲಿಯೋ ಗೆಲಲಿ ಕಂಡು ಹಿಡಿದಿದ್ದರಿಂದ ಇವುಗಳಿಗೆ ಗೆಲಿಲಿಯನ್ ಉಪಗ್ರಹಗಳು, ಗೆಲಿಲಿಯನ್ ಚಂದ್ರರು ಅಂತ ಕರೀತಾರೆ. ಇವುಗಳು ಯಾವವೆಂದರೆ ಲೋ, ಯುರೋಪಾ, ಗ್ಯಾನಿಮೇಡ್ ಮತ್ತು ಕ್ಯಾಲಿಸ್ಟೋ. ಈ ಗ್ಯಾನಿಮೇಡ್ ಅನ್ನೋದು ಸೌರಮಂಡಲದಲ್ಲೇ ಅತ್ಯಂತ ದೊಡ್ಡದಾಗಿರುವಂತಹ ಉಪಗ್ರಹ ಮತ್ತು ಈ ಗುರುಗ್ರಹಕ್ಕೆ ಅನಿಲ ದೈತ್ಯ ಅಂತ ಕರೀತಾರೆ. ನಮ್ಮ ಸೌರಮಂಡಲದಲ್ಲಿ ಸೂರ್ಯನಿಗೆ ಸಮೀಪವಿರುವ ಆರನೆಯ ಗ್ರಹವೇ ಶನಿಗ್ರಹ. ಈ ಶನಿಗ್ರಹದ ಉಂಗುರುಗಳನ್ನು ಯಾರು ಕಂಡುಹಿಡಿದ್ರಂದ್ರೆ ಗೆಲಿಲಿಯೋ ಗೆಲಲಿ ಕಂಡುಹಿಡಿದ. ಈ ಶನಿಗ್ರಹಕ್ಕೆ ಒಟ್ಟಾರೆಯಾಗಿ ಇಲ್ಲಿಯವರೆಗೆ 62 ಚಂದ್ರರು ಅಂದರೆ 62 ಉಪಗ್ರಹಗಳನ್ನು ಗುರುತಿಸಲಾಗಿದೆ. ನೀವೇನು ಟೈಟಾನ್ ಅಂತ ಕೇಳಿರ್ತೀರ, ಈ ಟೈಟಾನ್ ಕೂಡ ಶನಿಗ್ರಹದ ಒಂದು ಉಪಗ್ರಹ. ಮತ್ತು ನಮ್ಮ ಸೌರಮಂಡಲದಲ್ಲಿ ಎರಡನೇ ಅತಿ ದೊಡ್ಡ ಉಪಗ್ರಹ ಟೈಟಾನ್, ಮೊದಲನೇ ಅತಿ ದೊಡ್ಡ ಉಪಗ್ರಹ ಗ್ಯಾನಿಮೇಡ್ ಮತ್ತು ಎರಡನೆಯ ಅತಿ ದೊಡ್ಡ ಉಪಗ್ರಹ ಟೈಟಾನ್. ಇದು ಶನಿಗ್ರಹದ ಉಪಗ್ರಹ. ಗ್ಯಾನಿಮೇಡ್ ಗುರುಗ್ರಹದ ಉಪಗ್ರಹ. ಸೌರಮಂಡಲದ ಏಳನೆಯ ಗ್ರಹವೇ ಯುರೇನಸ್. ಈ ಯುರೇನಸ್ ಗ್ರಹಕ್ಕೆ ಹಿಮದೈತ್ಯ ಅಂತ ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ಕರೀತಾರೆ. ಯಾಕೆ ವಿಜ್ಞಾನಿಗಳು ಯುರೇನಸ್ ಗ್ರಹಕ್ಕೆ ಹಿಮದೈತ್ಯ ಅಂತ ಕರೀತಾರಂದರೆ ಯುರೇನಸ್ ಗ್ರಹವನ್ನು ಹಿಮವು ಆವರಿಸಿಕೊಂಡಿದೆ. ಹೀಗಾಗಿ ಇದನ್ನು ಹಿಮದೈತ್ಯ ಅಂತ ಕರೀತಾರೆ. ಒಟ್ಟಾರೆಯಾಗಿ ಇಲ್ಲಿಯವರೆಗೆ ವಿಜ್ಞಾನಿಗಳು ಸುಮಾರು 27 ಉಪಗ್ರಹಗಳು ಅಂದರೆ ಯುರೇನಸ್ಗೆ 27 ಉಪಗ್ರಹಗಳನ್ನು ಇಲ್ಲಿಯವರೆಗೂ ಗುರುತಿಸಿದ್ದಾರೆ. ಮತ್ತು ಈ ಯುರೇನಸ್ ಗ್ರಹಕ್ಕೆ ಹಸಿರು ಗ್ರಹ ಅಂತಾನೂ ಕರೀತಾರೆ, ಗ್ರೀನ್ ಪ್ಲಾನೆಟ್ ಅಂತಾನೂ ಕರೀತಾರೆ. ಹಾಗೂ ಯುರೇನಸ್ ಕೂಡ ಶುಕ್ರ ಗ್ರಹದಂತೆ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗುತ್ತೆ. ಹೀಗಾಗಿ ಯುರೇನಸ್ನಲ್ಲಿ ಸೂರ್ಯೋದಯ ಆಗುವುದು ಪಶ್ಚಿಮ ದಿಕ್ಕಿನಲ್ಲಿ. ಸೌರಮಂಡಲದ ಎಂಟನೆಯ ಗ್ರಹವೇ ನೆಪ್ಚೂನ್. ಈ ನೆಪ್ಚೂನ್ಗೆ ಒಟ್ಟಾರೆಯಾಗಿ ಇಲ್ಲಿಯವರೆಗೆ 14 ಚಂದ್ರರು ಅಂದರೆ 14 ಉಪಗ್ರಹಗಳನ್ನು ಗುರುತಿಸಿದ್ದಾರೆ. ಈ ನೆಪ್ಚೂನ್ನ ಅತ್ಯಂತ ದೊಡ್ಡ ಉಪಗ್ರಹ ಅಂದರೆ ಟ್ರಿಟಾನ್. ಸ್ನೇಹಿತರೆ, ಇದಿಷ್ಟು ನಮ್ಮ ಸೌರಮಂಡಲದ ಗ್ರಹಗಳ ಬಗ್ಗೆ ಮಾಹಿತಿ ಆಯಿತು. ಸ್ನೇಹಿತರೆ, ನೀವು ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕು ಇನ್ನರ್ ಪ್ಲಾನೆಟ್ಸ್ ಮತ್ತು ಔಟರ್ ಪ್ಲಾನೆಟ್ಸ್ ಅಂದರೆ ಒಳ ಗ್ರಹಗಳು ಮತ್ತು ಹೊರ ಗ್ರಹಗಳು ಅಂತ ವಿಂಗಡಣೆಯನ್ನು ಮಾಡಿದ್ದಾರೆ. ಒಳ ಗ್ರಹಗಳು ಅಥವಾ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಏನಪ್ಪ ಹೀಗಂತಂದರೆ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಇರುವಂತಹ ಕ್ಷುದ್ರ ಗ್ರಹಗಳ ಬೆಲ್ಟ್ ಏನಿದೆ, ಈ ಬೆಲ್ಟಿಂದ ಸೂರ್ಯನೆಡೆಗೆ ಇರುವಂತಹ ಗ್ಯಾಪ್ನಲ್ಲಿ ಯಾವ ಗ್ರಹಗಳಿವೆ ಇವುಗಳಿಗೆ ಇನ್ನರ್ ಪ್ಲಾನೆಟ್ಸ್ ಅಂದರೆ ಒಳ ಗ್ರಹಗಳಂತ ಕರೀತಾರೆ. ಕ್ಷುದ್ರ ಗ್ರಹಗಳಿಂದ ಒಳಗಡೆ ಇರುವಂತಹ ಗ್ರಹಗಳು ಯಾವಂದರೆ ಮಂಗಳ ಗ್ರಹ, ಭೂಮಿ ಮತ್ತು ಶುಕ್ರ ಗ್ರಹ, ಬುಧ ಗ್ರಹ. ಇವುಗಳಿಗೆ ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಅಂದರೆ ಒಳ ಗ್ರಹಗಳಂತ ಕರೀತಾರೆ. ಹಾಗಾದರೆ ಕ್ಷುದ್ರ ಗ್ರಹಗಳಿಂದ ಆಚೆಗೆ ಇರುವಂತಹ ಗ್ರಹಗಳಿಗೆ ಏನಂತ ಕರೀತಾರೆ ಅಂದರೆ ಜೋವಿಯನ್ ಪ್ಲಾನೆಟ್ಸ್ ಅಥವಾ ಔಟರ್ ಪ್ಲಾನೆಟ್ಸ್ ಅಂತ ಕರೀತಾರೆ. ಜೋವಿಯನ್ ಪ್ಲಾನೆಟ್ಸು ಯಾವ್ಯಾವ ಅಂದರೆ ಗುರುಗ್ರಹ, ಶನಿಗ್ರಹ, ಯುರೇನಸ್ ಮತ್ತು ನೆಪ್ಚೂನ್. ಇವುಗಳಿಗೆ ಜೋವಿಯನ್ ಪ್ಲಾನೆಟ್ಸ್ ಅಂದರೆ ಜೋವಿಯನ್ ಗ್ರಹಗಳು ಅಥವಾ ಹೊರಗ್ರಹಗಳಂತ ಕರೀತಾರೆ. ಇದಿಷ್ಟು ನಮ್ಮ ಸೌರಮಂಡಲದ ಬಗ್ಗೆ ಮಾಹಿತಿ. ಥ್ಯಾಂಕ್ ಯು.